ಸತ್ತವರನ್ನ ಸತ್ತವರಿಗೆ ಬಿಡಿ ಅಂತ ಯಾರೋ ತುಂಬಾ ಹಿಂದೆನೆ ಹೇಳಿದ್ರು. ಕೆಲವು ಸಲ ಏನಾಗಿದೆ ಅಂದ್ರೆ, ಯಾರಾದರೂ ಸತ್ತಾಗ ವಸ್ತುಗಳು ಆಚೀಚೆ ಸರಿದಾಡೋವು, ತಾವಾಗೇ ಸರಿದಾಡೋವು. ಆ ವ್ಯಕ್ತಿ ಸತ್ತ ಕೆಲ ದಿನಗಳೊಳಗೆ ನೀವು ಒಂದು ಮಟ್ಟದ ಸಾಮರ್ಥ್ಯದಲ್ಲಿ ನೆಲೆಗೊಂಡಿಲ್ಲದೆ ಇದ್ರೆ ನೀವು ಆ ದಿಕ್ಕಿನಲ್ಲಿ ನೋಡಬಾರದು. ನೀವು ಏನು ಮಾಡಬೇಕಂದ್ರೆ, ಸತ್ತವರೊಂದಿಗೆ ಸಂಬಂಧ ಕಲ್ಪಿಸಿಕೊಳ್ಳೋದನ್ನು ನಿಲ್ಲಿಸಬೇಕು. ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ, ನಿಮ್ಮ ಅಜ್ಜಿ, ನಿಮ್ಮ ತಾಯಿ, ತಂದೆ ಯಾರೇ ಆಗಿರಲಿ, ಅವರು ನಿಮಗೆ ಏನೇ ಆಗಿರಲಿ, ನಿಮಗೆ ಅವರ ಮೇಲೆ ಎಷ್ಟೇ ಅಕ್ಕರೆ ಇದ್ದಿರಲಿ, ಅವರು ನಿಮಗೆ ಎಷ್ಟೇ ಹತ್ತಿರ ಮತ್ತು ಅನ್ಯೋನ್ಯವಾಗಿದ್ದಿರಲಿ, ಅವರು ತಮ್ಮ ದೇಹ, ಮನಸ್ಸು, ಬುದ್ಧಿ ಮತ್ತು ಭಾವನೆಯನ್ನು ತೊರೆದ ಕ್ಷಣ ಅವರೊಂದಿಗಿನ ನಿಮ್ಮ ವ್ಯವಹಾರ ಮುಗೀತು. ಅವರು ಅದನ್ನೆಲ್ಲ ಇಲ್ಲೇ ಬಿಟ್ಟು ಹೋದರು ಅಲ್ವಾ? ಅವನ್ನೆಲ್ಲ ಇಲ್ಲೇ ಬಿಟ್ಟು ಹೋದರು. ಅವರ ಬಗ್ಗೆ ನಿಮಗೆ ತಿಳಿದಿದ್ದೆಲ್ಲ ಮುಗಿದು ಹೋಗಿದೆ. ಏನೋ ಒಂದು ಜೀವಶಕ್ತಿ ಇನ್ನೂ ಇದೆ, ಆದರೆ ನಿಮಗೆ ಅದರ ಜೊತೆ ಎಂದೂ ಸಂಬಂಧ ಇದ್ದಿರಲಿಲ್ಲ. ನಿಮ್ಮ ಸಂಬಂಧ ಇದ್ದಿದ್ದು ಬೇರೆ ಅಂಶಗಳ ಜೊತೆ. ಆ ಎಲ್ಲ ಅಂಶಗಳು ಆ ವ್ಯಕ್ತಿ ತೀರ್ಕೊಂಡಾಗ ಬಿಟ್ಟು ಹೋದವು. ಅದರಿಂದ ಯಾರಾದರೂ ಸತ್ತಾಗ ನೀವು ಮಾಡಬೇಕಿರೋದೇನೆಂದರೆ, ಅವರ ಜೊತೆ ಕಳೆದ ಸುಂದರ ಕ್ಷಣಗಳನ್ನು ನೆನಪಿನಲ್ಲಿಟ್ಕೊಳ್ಳೋದು ಅಷ್ಟೇ. ಸುಂದರವಾಗಿದ್ದರೆ ನೆನಪಿಸ್ಕೊಳ್ಳಿ, ಇಲ್ದಿದ್ರೆ ಅವರನ್ನು ಮರೆತು ಬಿಡಿ. ನಿಮ್ಮ ಪಾಪ ಪ್ರಜ್ಞೆ ಮತ್ತು ಸಮಸ್ಯೆಗಳನ್ನು ಸತ್ತವರ ಮೂಲಕ ಬಗೆಹರಿಸಿಕೊಳ್ಳೋದಕ್ಕೆ ಯತ್ನಿಸಬೇಡಿ. ಅದು ತುಂಬ ಕಾಂಪ್ಲಿಕೇಟ್ ಆಗಬಹುದು, ತುಂಬ ತುಂಬ ಕಾಂಪ್ಲಿಕೇಟ್ ಆಗಬಹುದು. ಸತ್ತವರನ್ನು ಸತ್ತವರಿಗೆ ಬಿಡಿ ಅಂತ ಯಾರೋ ತುಂಬ ಹಿಂದೆನೇ ಹೇಳಿದ್ರು. You must leave the dead to the dead. ಸತ್ತವರನ್ನು ಸತ್ತವರಿಗೆ ಬಿಡಿ, ನಿಮಗೆ ಅವರ ಜೊತೆ ಯಾವುದೇ ವ್ಯವಹಾರ ಇಲ್ಲ. ನೀವು ಒಂದು ಮಟ್ಟದ ಪ್ರಭುತ್ವ ಹೊಂದಿರದ ಹೊರತು ಆ ಕಡೆ ತಿರುಗಿಯೂ ನೋಡಬಾರ್ದು. ಏನೋ ಪೆದ್ದತನ ಮಾಡೋದಕ್ಕೆ ಹೋಗಿ ನಿಮ್ಮ ಜೀವನವೇ ತಿರುಚಿ ಹೋಗಬಹುದು. ಜನರ ಕೈಲಿ ಏನೋ ಒಂದನ್ನು ಮಾಡಿಸುವಂಥ ಪ್ರವೃತ್ತಿಗಳಿರಬಹುದು, ಆದರೆ ಅದೆಲ್ಲ ಅರ್ಥಹೀನ, ಅದಕ್ಕೇನು ಪ್ರಾಮುಖ್ಯತೆ ಇಲ್ಲ. ಯಾರಿಗೆ ದೇಹ ಇರಲ್ವೋ ಅವರಿಗೆ ಊಟ, ಬಟ್ಟೆ ಇತ್ಯಾದಿಗಳ ಜೊತೆ ಏನೂ ಕೆಲಸ ಇರಲ್ಲ ಅಲ್ವಾ? ನಿಮಗೆ ದೇಹ ಇದ್ದರೆ ಮಾತ್ರ ನೀವು ಊಟ ಬಟ್ಟೆಗಳ ಕಡೆಗೆ ಹೋಗಬೇಕು. ದೇಹ ಕಳ್ಕೊಂಡ್ಮೇಲೆ ಊಟ ಬಟ್ಟೆಗಳ ಜೊತೆ ನಿಮಗೇನು ಕೆಲಸ? ಭಾವನೆಗಳ ಕಲಸ ಮೇಲೋಗರ ಆಗಿರುವಾಗ ನಿಮ್ಮೊಳಗೆ ಮತ್ತು ಹೊರಗೆ ಅನೇಕ ವಿಷಯಗಳು ನಡೆಯುತ್ತವೆ. ಅದಕ್ಕೆಲ್ಲ ಮಹತ್ವ ಕೊಡಬೇಡಿ. ಅಲ್ಲಿ ಹೋಗಿ ಏನು ಕೆಲಸ ಇದೆಯೋ ಅದನ್ನು ಮಾಡಿ, ನಿಮ್ಮ ಸಾಧನೆ ಮಾಡಿ. ಇನ್ನು ಬದುಕಿರೋರ ಜೊತೆ ಇರಿ. ಸತ್ತವರೊಂದಿಗೆ ಇರೋ ಪ್ರಯತ್ನನ ನಿಲ್ಲಿಸಿ ಇನ್ನೂ ಜೀವಂತವಾಗಿರೋ ನಿಮ್ಮ ಅಜ್ಜನ ಜೊತೆ ಇರಿ. ಅವರಿಗೆ ನಿಮ್ಮ ಕೈಲಾದಷ್ಟು ಮಾಡಿ, ಯಾಕಂದರೆ ಅವರು ಸಾಯ್ತಾರೆ. ಸಾಯಲಿ ಅಂತ ಹಾರೈಸ್ತಿಲ್ಲ, ಆದರೆ ಅವರು ಸಾಯ್ತಾರೆ ಅಲ್ವಾ? ಆದ್ದರಿಂದ ನೀವು ಅವರ ಜೊತೆ ಇರೋ ಸ್ವಲ್ಪ ಸಮಯದಲ್ಲಿ ನಿಮ್ಮ ಕೈಲಾದಷ್ಟು ಮಾಡಿ. ಆ ಕೆಲ ಕ್ಷಣಗಳಲ್ಲಿ ನಿಮ್ಮ ಜೀವನ ಮತ್ತು ಅವರ ಜೀವನವನ್ನು ಹೀಗೆ ವರ್ಧಿಸಬಹುದು ನೋಡಿ. ನಿಮ್ಮ ಅಜ್ಜಿ ಜೊತೆ ಏನೇನೋ ಮಾಡೋ ಬದಲು ನಿಮ್ಮ ಅಜ್ಜಿ ಕೆಲಸ ಮುಗೀತು, ಅವರಿಗೆ ಕಪಾಟನ ನೋಡೋ ಅಗತ್ಯ ಇಲ್ಲ. ವಿಷಯ ಏನಂದರೆ, ಸತ್ತವರ ಬಟ್ಟೆಗಳಲ್ಲಿ ಒಂದಷ್ಟು ಅಳಿದುಳಿದ ಅಂಶಗಳಿರುತ್ತೆ ನೋಡಿ. ಭಾರತದಲ್ಲಿ ಇದರ ಬಗ್ಗೆ ಕಾಳಜಿ ವಹಿಸಿದ್ರು. ಜನರ ಜೀವನದಲ್ಲಿ ಇವು ಸಾಮಾನ್ಯ ವಿಷಯಗಳಾಗಿದ್ವು. ಸಾಕ್ಷಾತ್ಕಾರ ಪಡ್ಕೊಂಡವರಲ್ಲ ಜನಸಾಮಾನ್ಯರು. ಇದು ಸಂಸ್ಕೃತಿಯಲ್ಲಿ ಹಾಸು ಹೊಕ್ಕಿದೆ. ಯಾರಾದರೂ ಸತ್ತರೆ ಅವರು ಬಳಸ್ತಿದ್ದ ಬಟ್ಟೆಗಳು, ಅವರು ತುಂಬ ಹಾಕೋತಿದ್ದ ಬಟ್ಟೆಗಳನ್ನೆಲ್ಲ ಸುಡ್ತಿದ್ರು.
ಅವನ್ನ ಇಟ್ಕೋತಿರ್ಲಿಲ್ಲ. ಅವರು ಅಪರೂಪಕ್ಕೆ ಹಾಕೋತಿದ್ದ ಬಟ್ಟೆಗಳನ್ನ ಮಾತ್ರ ರಕ್ತ ಸಂಬಂಧಿಗಳಿಗೆ ಕೊಡ್ತಾರೆ, ಮತ್ಯಾರಿಗೂ ಅಲ್ಲ. ಮಗಳಿಗೋ ಮೊಮ್ಮಗಳಿಗೋ ಅಥವಾ ಮಗನಿಗೋ ಕೊಡ್ತಾರೆ. ಅದನ್ನು ಮೊದಲ ಒಂದು ವರ್ಷ ಹಾಕೋಬಾರ್ದು. ವರ್ಷಾಂತಿಕ ಆಗೋವರೆಗೂ ನೀವು ಆ ಬಟ್ಟೆಗಳನ್ನು ಹಾಕೋಬಾರ್ದು. ಇಂಥದ್ದೆಲ್ಲ ಯಾಕಿದೆ ಅಂತಂದರೆ, ನಾವು ಯಾವುದರ ಜೊತೆ ಸಂಪರ್ಕಕ್ಕೆ ಬರ್ತೀವೋ ಅದರಲ್ಲಿ ನಮ್ಮ ಜೀವಶಕ್ತಿಯ ಒಂದಷ್ಟು ಅಂಶ ಇರುತ್ತೆ. ನೀವು ಅದಕ್ಕೆ ಒಂದು ರೀತಿಯ ಅವಕಾಶವನ್ನು ಕೊಟ್ಟರೆ ಈ ಬಟ್ಟೆಗಳು ಹುಚ್ಚುಚ್ಚಾಗಿ ಆಡುತ್ತವೆ. ನಿಮ್ಮ ಅಜ್ಜಿ ಬರಬೇಕಿಲ್ಲ, ಈ ಬಟ್ಟೆಗಳೇ ಹುಚ್ಚುಚ್ಚಾಗಿ ಆಡುತ್ತವೆ. ಯಾಕಂದರೆ ನೋಡಿ, ಸ್ಟ್ಯಾಟಿಕ್ ಅನ್ನೋದು ನಿಮಗೆ ಅನುಭವ ಆಗಿರಬೇಕು. ಕಾರಿನ ಬಾಗಿಲು ಮುಟ್ಟಿದರೆ ಚೆಕ್ ಅನ್ನತ್ತೆ. ಯಾಕೆ? ಕಾರು ವಿದ್ಯುತ್ ಉತ್ಪಾದಿಸ್ತಿಲ್ಲ ಅಲ್ವಾ? ಇದ್ಯಾಕೆ ಆಗ್ತಿದೆ? ಇನ್ನೊಂದು ವಸ್ತುವಿನ ಸಂಬಂಧದಿಂದ ಅದು ಸ್ವಲ್ಪ ಚಾರ್ಜ್ ಆಗತ್ತೆ. ಅದೇ ರೀತಿ ನಿಮ್ಮ ದೇಹದ ಜೊತೆ ನಿಕಟ ಸಂಬಂಧ ಇರೋದೆಲ್ಲ ಅದರ ಗುಣದ ಅಂಶವನ್ನು ಪಡ್ಕೊಳ್ಳುತ್ತೆ. ವಾಮಾಚಾರ ಹೇಗೆ ಮಾಡ್ತಾರೆ ಗೊತ್ತಾ? ನಿಮಗೆ ಕೆಟ್ಟದ್ದು ಮಾಡಬೇಕು ಅಂತಿದ್ರೆ ಮೊದಲನೇದಾಗಿ ನಿಮ್ಮ ಒಳ ಉಡುಪು ಅಥವಾ ಕೂದಲನ್ನು ತಗೊಳ್ತಾರೆ. ನಿಮ್ಮ ದೇಹದ ಭಾಗ ಕೂದಲು ಅಥವಾ ಉಗುರು ಸಿಕ್ಕರೆ ತುಂಬ ಒಳ್ಳೆಯದು. ಅದು ನಿಮ್ಮ ದೇಹದ ಭಾಗನೇ. ಅದು ಸಿಗದಿದ್ರೆ ನಿಮ್ಮ ದೇಹದ ಸಂಪರ್ಕದಲ್ಲಿರೋ ಬಟ್ಟೆಗಳನ್ನು ತಗೋತಾರೆ. ಮೊದಲು ನಿಮ್ಮ ಒಳ ಉಡುಪುಗಳು ಕಾಣೆಯಾಗ್ತವೆ. ನಿಜವಾಗ್ಲೂ ಭಾರತದಲ್ಲಿ ತುಂಬ ಕಾಳಜಿ ವಹಿಸ್ತಾರೆ, ಒಳ ಉಡುಪುಗಳನ್ನು ಹೊರಗೆ ಹಾಕದೇ ಇರೋ ಥರ ನೋಡ್ಕೋತಾರೆ. ಒಂದು ಕಾಣೆಯಾಯಿತು ಅಂದರೆ ಏನಾಯಿತು ಅಂತ ದೊಡ್ಡದಾಗಿ ತನಿಖೆ ಮಾಡ್ತಾರೆ. ಯಾಕಂದರೆ ನಿಮ್ಮನ್ನು ಕಂಡ್ರೆ ಆಗದೇ ಇರೋರು, ನಿಮ್ಮ ಜೊತೆ ಶತ್ರುತ್ವ ಸಾಧಿಸೋರು ಅದನ್ನು ತಗೋಬಾರ್ದು ಅಂತ. ವಿಶೇಷವಾಗಿ ತೊಳೆಯದ ಬಟ್ಟೆಗಳ ಬಗ್ಗೆ ನಮ್ಮ ಮನೆಗಳಲ್ಲಿ ತುಂಬ ನಿಗಾ ವಹಿಸ್ತಾರೆ. ಈಗೀಗ ಅದೆಲ್ಲ ಇಲ್ಲವಾಗ್ತಿದೆ. ಈಗೆಲ್ಲ ಅದನ್ನು ಬಟ್ಟೆ ಒಗೆಯೋ ಧೋಬಿಗೆಲ್ಲ ಕೊಡ್ತಿದ್ದೀವಿ. ಇಲ್ಲಾಂದರೆ ನಮ್ಮ ಮನೆಗಳಲ್ಲಿ ಬಹಳ ನಿಗಾ ವಹಿಸ್ತಿದ್ರು, ಅದನ್ನೆಲ್ಲ ಒಂದು ಬುಟ್ಟೀಲ್ ಹಾಕಿ ಮನೆಯೊಳಗೆ ಗೊತ್ತಿರೋರೇ ಒಗಿಬೇಕು, ಹೊರಗೆ ತಗೊಂಡು ಹೋಗೋ ಹಾಗಿಲ್ಲ. ದೇಹದ ಭಾಗವನ್ನು ಅಂದರೆ ಕೂದಲು ಉಗುರನ್ನು ತಗೊಂಡ್ರೆ ಅದು ಬೇರೆ ವಿಷಯ. ಆದರೆ ಬರೀ ಬಟ್ಟೆಯಿಂದಲೇ ಅವರು ಏನೇನೋ ಮಾಡಬಹುದು. ಯಾಕಂದರೆ ನಿಮ್ಮ ಒಂದು ಸ್ವಲ್ಪ ಅಂಶ ಅದರಲ್ಲಿರುತ್ತೆ. ವ್ಯಕ್ತಿಯ ಸಾವಾದಾಗಲೂ ಇದು ಅನ್ವಯಿಸುತ್ತೆ. ಅದು ಸ್ವಲ್ಪ ಪುಟಿದೇಳಬಹುದು. ಜೀವಶಕ್ತಿಯ ಒಂದಂಶ ಸಕ್ರಿಯವಾಗಿದ್ದರೆ ಅದು ಪುಟಿದೇಳಬಹುದು. ಕೆಲವು ಸಲ ಏನಾಗಿದೆ ಅಂದರೆ ಇದನ್ನೆಲ್ಲ ಹೇಳಬೇಕಾ ಗೊತ್ತಿಲ್ಲ, ನಿಮಗೆ ದೆವ್ವದ ಕಥೆಯಲ್ಲಿ ಆಸಕ್ತಿನಾ? ಕೆಲವು ಸಲ ಏನಾಗಿದೆ ಅಂದರೆ ಯಾರಾದರೂ ಸತ್ತಾಗ ಇವರು ಈಗ ಹೇಳಿದ ಹಾಗೆ ವಸ್ತುಗಳು ಆಚೀಚೆ ಸರಿದಾಡೋವು. ವಿಶೇಷವಾಗಿ ಅವರು ನಿಕಟವಾಗಿ ಬಳಸ್ತಿದ್ದ ವಸ್ತುಗಳು ಅವು ತಾವಾಗೇ ಸರಿದಾಡೋವು. ಆ ವ್ಯಕ್ತಿ ಸತ್ತ ಕೆಲ ದಿನಗಳೊಳಗೆ. ಇದು ಅವರು ಬಂದು ಚಲಿಸ್ತಿರೋದಲ್ಲ. ವಿಷಯ ಏನಂದರೆ ಆ ವಸ್ತುಗಳಲ್ಲಿರೋ ಅವರ ಜೀವಶಕ್ತಿಯ ಅಂಶ ಬಿಟ್ಟು ಹೋಗ್ತಿದೆ. ಬಿಟ್ಟು ಹೋಗುವಾಗ ಸ್ವಲ್ಪ ಹೆಚ್ಚು ಚಲನೆ ಉಂಟಾಗುತ್ತೆ. ನೋಡಿ, ನಿಮ್ಮ ಕಾರಿನ ಎಂಜಿನ್ ಆನ್ ಆಗಿ ಅಲ್ಲಿ ನಿಂತಿದೆ. ಹೆಚ್ಚಿನ ಕಂಪನಿಗಳಿಲ್ಲದೆ ಎಂಜಿನ್ ಆಫ್ ಮಾಡಿದಾಗ ಅದು ನಿಂತು ಹೋಗ್ತಿರ್ಬೇಕಾದ್ರೆ ಕಾರು ಸ್ವಲ್ಪ ಹೆಚ್ಚು ಅಲ್ಲಾಡೋದು ಕಾಣುತ್ತಾ? ಗಮನಿಸಿದ್ದೀರಾ? ಈಗಿನ ಕಾರುಗಳಲ್ಲಿ ಅದು ಹೆಚ್ಚು ಗಮನಕ್ಕೆ ಬರಲ್ಲ. ಆದರೆ ಹಳೆ ಕಾಲದ ಎಂಜಿನ್ ಆಫ್ ಮಾಡಿದಾಗ ನಿಲ್ಲುವಾಗ ಶಬ್ದ ಕಡಿಮೆ ಆಗಬೇಕು. ಆದರೆ ಅದು ಹಾಗಾಗಲ್ಲ. ಒಂದು ಮೋಡ್ನಿಂದ ಇನ್ನೊಂದಕ್ಕೆ ಶಿಫ್ಟ್ ಆಗುವಾಗ ಸ್ವಲ್ಪ ಹೆಚ್ಚು ಕಂಪಿಸುತ್ತೆ. ಹಾಗೆ ನಿಮ್ಮ ಎಂಜಿನ್ ಆಫ್ ಆಗುವಾಗ ಸ್ವಲ್ಪ ಹೆಚ್ಚು ಕಂಪನಗಳಾಗುತ್ತವೆ. ಅದನ್ನು ದೆವ್ವ ಅಂತ ತಪ್ಪು ತಿಳ್ಕೊತಾರೆ. ಇಲ್ಲ, ಅದು ದೆವ್ವ ಅಲ್ಲ,
ಅದು ಜೀವಶಕ್ತಿಯ ಹಿಮ್ಮೆಟ್ಟುವಿಕೆ. ಈ ಥರ ಚಲನೆಗಳು ಪ್ರತಿ ಸಲ ಆಗಲೇಬೇಕಂತಿಲ್ಲ, ಹೆಚ್ಚಿನವು ಜನರ ಕಲ್ಪನೆಗಳು, ಆದರೆ ಅದು ಆಗೋ ಸಾಧ್ಯತೆ ಇದೆ, ಕೆಲವೊಮ್ಮೆ ಆಗತ್ತೆ. ಈ ಎಲ್ಲ ವಿಷಯಗಳನ್ನು ಚೊಕ್ಕಗೊಳಿಸೋದಕ್ಕೆ ವ್ಯಕ್ತಿಯ ಸಾವಿನ ಮೂರನೇ ದಿನಕ್ಕೆ ಒಂದು ಪ್ರಕ್ರಿಯೆ ಮಾಡ್ತೀವಿ, ಹನ್ನೊಂದನೇ ದಿನಕ್ಕೆ ಇನ್ನೊಂದು ಪ್ರಕ್ರಿಯೆ, ಹದಿಮೂರನೇ ದಿನಕ್ಕೆ ಮತ್ತೊಂದು, 40ನೇ ದಿನಕ್ಕೆ ಮತ್ತೊಂದು. ಇದೆಲ್ಲ ಈ ವ್ಯಕ್ತಿಯ ಅವಶೇಷ ಏನು ಉಳಿಬಾರದು ಅಂತ. ಸತ್ತವರನ್ನು ಪ್ಯಾಕ್ ಮಾಡಿ ಕಳಿಸೋದು, ಬದುಕಿರೋರು ಬದುಕು ನಡೀಲಿ ಅಂತ. ಇಫ್ ದ ಲಿವಿಂಗ್ ಗೆಟ್ ಇನ್ವಾಲ್ವ್ ವಿತ್ ದ ಡೆಡ್ ದೇ ವಿಲ್ ಲೂಸ್ ದೇರ್ ಲೈಫ್ ಇನ್ ಸೋ ಮೆನಿ ವೇಸ್. ಬದುಕಿರೋರು ಸತ್ತವರ ಜೊತೆ ತೊಡಗಿದರೆ ತಮ್ಮ ಬದುಕನ್ನು ಕಳ್ಕೋತಾರೆ. ಈ ಭಯ ಹುಟ್ಟಿಸೋ ವಿಷಯಗಳಂದರೆ ಜನರಿಗೆ ಏನೋ ಕುತೂಹಲ, ಆದರೆ ಅದು ನಿಮ್ಮ ಬದುಕನ್ನೇ ಕಬಳಿಸಬಹುದು ಹಲವು ರೀತಿಗಳಲ್ಲಿ, ನಿಮಗೀಗ ಅರ್ಥ ಆಗದೇ ಇರೋ ರೀತಿಗಳಲ್ಲಿ. ಅದು ನಿಮಗೆ ಹಿತವಾಗೂ ಇರಲ್ಲ, ಅದು ನಿಮ್ಮ ಬದುಕನ್ನು ಪೂರ್ತಿ ಕಬಳಿಸಬಹುದು. ಸತ್ತವರ ಜೊತೆ ತೊಡಗೋದು, ಇದರರ್ಥ ಅಲ್ಲಿ ಯಾರೋ ಕೂತು ನಿಮ್ಮ ಜೀವನ ಹೀರ್ತಿದ್ದಾರೆ ಅಂತಲ್ಲ. ಹಾಗಲ್ಲ, ಸತ್ತವರೊಂದಿಗೆ ತೊಡಗೋದೇ ಅದನ್ನು ಮಾಡುತ್ತೆ. ನೀವು ಒಂದು ಮಟ್ಟದ ಸಾಮರ್ಥ್ಯದಲ್ಲಿ ನೆಲೆಗೊಂಡಿಲ್ಲದೆ ಇದ್ದರೆ ನೀವು ಆ ದಿಕ್ಕಿನಲ್ಲಿ ನೋಡಬಾರದು, ಅಗತ್ಯ ಇಲ್ಲ.